ಮೂವತ್ತು ವರ್ಷಗಳ ಬಳಿಕ ಈ ಚಂದ್ರಗ್ರಹಣ ಗೋಚರವಾಗ್ತಾ ಇದೆ ಹಾಗಾದರೆ ಈ ಚಂದ್ರಗ್ರಹಣದ ಪರಿಣಾಮ ಏನು ನೋಡ್ತಾ ಹೋಗೋಣ ಪುರಾಣದ ನಂಬಿಕೆಯ ಪ್ರಕಾರ ಹುಣ್ಣಿಮೆಯ ರಾತ್ರಿ ರಾಹು ಮತ್ತು ಕೇತು ಚಂದ್ರವನ್ನು ಆವರಿಸಲು ಪ್ರಯತ್ನಿಸಿದಾಗ ಚಂದ್ರನ ಮೇಲೆ ಗ್ರಹಣ ಸಂಭವಿಸುತ್ತೆ ಪುರಾಣದ ಪ್ರಕಾರ ಅದೇ ಸಮಯದಲ್ಲಿ ಸೂತಕದ ಅವಧಿಯು ಚಂದ್ರಗ್ರಹಣಕ್ಕೆ ಕೆಲವು ಗಂಟೆಗಳ ಮೊದಲು ಪ್ರಾರಂಭವಾಗುತ್ತೆ ಇಂತಹ ಗ್ರಹಣದ ಸಂದರ್ಭ ಏನು ಮಾಡಿದರೆ ಒಳಿತು ಚಂದ್ರಗ್ರಹಣದ ಎಫೆಕ್ಟ್ನಿಂದ ಪಾರಾಗಲು ದಾರಿ ಏನಾದರೂ ಇದೆಯಾ ಮನಕಾರಕನಾಗಿರುವಂತಹ ಚಂದ್ರನಿಗೆ ಗ್ರಹಣವಾದರೆ ಪ್ರಭಾವ ಹೇಗಿರುತ್ತೆ ಚಂದ್ರಗ್ರಹಣದ ಸಂದರ್ಭದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಗ್ರಹಣದ ವೇಳೆಯಲ್ಲಿ ಏನು ಮಾಡಬೇಕು ಅಂದರೆ ಈ ಮಧ್ಯರಾತ್ರಿ ಹನ್ನೊಂದು ಮೂವತ್ತರಿಂದ ಬೆಳಗ್ಗಿನ ಜಾವ ಮೂರು ಗಂಟೆ ಮೂವತ್ತಾರು ನಿಮಿಷದವರೆಗೂ ಕೂಡ ಏನು ಮಾಡಬೇಕು ಅಂತೇಳಿ ನೋಡ್ತಾ ಹೋಗೋಣ ಇವತ್ತು ಮಧ್ಯಾಹ್ನ ಎರಡು ಐವತ್ತೈದರಿಂದ ಗ್ರಹಣದ ಸೂತಕ ಇರುತ್ತೆ ಮಧ್ಯಾಹ್ನದಿಂದಲೇ ಸೂತಕ ಇರುತ್ತೆ ಮಧ್ಯಾಹ್ನ ಎರಡು ಗಂಟೆ ಐವತ್ತೈದು ನಿಮಿಷಕ್ಕೆ ಊಟವನ್ನು ಮುಗಿಸಬೇಕು ಮೇಲೆ ಊಟ ಉಪಹಾರವನ್ನು ಸೇವಿಸುವಂತಿಲ್ಲ ಬಿಳಿ ಬಟ್ಟೆಯಲ್ಲಿ ಉದ್ದಿನ ಬೇಳೆ ಅಕ್ಕಿಯ ಗಂಟನ್ನು ಕಟ್ಟಿ ದೇವರ ಮನೆಯಲ್ಲಿಟ್ಟರೆ ಒಳಿತು ಅನ್ನೋದು ಜ್ಯೋತಿಷಿಗಳು ಹೇಳ್ತಾ ಇರುವಂಥದ್ದು ಅಶ್ವಿನಿ ನಕ್ಷತ್ರ ಮೇಷರಾಶಿಯವರು ತಪ್ಪದೇ ಈ ಕ್ರಿಯೆಯನ್ನು ಮಾಡಬೇಕು ಅವರಿಗೆ ಇದರಿಂದ ಒಳಿತಾಗುತ್ತೆ ಯೋಗ ಪ್ರಾಪ್ತಿಯಾಗುತ್ತೆ ಅನ್ನೋದು ಜ್ಯೋತಿಷ್ಯ ಶಾಸ್ತ್ರ ಹೇಳ್ತಾ ಇದೆ ಮನೆ ಮೇಲೆ ಅಥವಾ ಕಾಂಪೌಂಡ್ ಮೇಲೆ ಮೊಸರು ಅನ್ನ ಇಂಟ್ರೆ ಮನೆಯಲ್ಲಿ ಶಾಂತಿ ನೆಲೆಸುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ ಗ್ರಹಣದ ಮೋಕ್ಷದ ಬಳಿಕ ಅಂದರೆ ಗ್ರಹಣ ಬಿಟ್ಟ ಬಳಿಕ ಬೆಳಗ್ಗೆ ಐದು ಗಂಟೆಗೆ ಸ್ನಾನವನ್ನು ಮಾಡಬೇಕು ಬೆಳಗ್ಗಿನ ಜಾವ ಐದು ಗಂಟೆಗೆ ಚಂದ್ರ ಹಾಗೂ ರಾಹುವಿನ ಪ್ರಾರ್ಥನೆಯನ್ನು ಮಾಡಿದರೆ ಒಳಿತಾಗುತ್ತೆ ಯೋಗ ಫಲಿಸುತ್ತೆ ಮಕರ ಕುಂಭ ತುಲಾರಾಶಿಯವರು ಮಹಾಲಕ್ಷ್ಮಿಯ ಪ್ರಾರ್ಥನೆಯನ್ನು ಮಾಡಿದರೆ ಒಳಿತಾಗುತ್ತೆ ಶಿವನ ಆರಾಧನೆ ಮಾಡಿದರೆ ಗ್ರಹಣದ ದೋಷ ನಿವಾರಣೆಯಾಗುತ್ತೆ ಅನ್ನೋದು ಜ್ಯೋತಿಷ್ಯ ಶಾಸ್ತ್ರ ಹೇಳ್ತಾ ಇದೆ ವಿಜ್ಞಾನ ಬೇರೆ ರೀತಿ ಹೇಳುತ್ತೆ ವಿಜ್ಞಾನ ಏನು ಹೇಳುತ್ತೆ ಅಂಥೇಳಿ ನೆಕ್ಸ್ಟ್ ತೋರಿಸ್ತಾ ಹೋಗ್ತೀವಿ ಗ್ರಹಣದ ವೇಳೆ ಹಾಗಾದರೆ ಏನು ಮಾಡಬಾರ್ದು ಅದನ್ನು ಕೂಡ ನೋಡ್ತಾ ಹೋಗೋಣ ಗ್ರಹಣದ ಸೂತಕದ ಕಾಲದಿಂದ ಆಹಾರ ಸೇವನೆ ಬೇಡ ಹಾಗಾಗಿಯೇ ಎರಡು ಐವತ್ತೈದರೊಳಗೆ ಊಟ ತಿಂಡಿ ಏನೇನಿದೆ ಎಲ್ಲ ಮುಗಿಸ್ಕೊಂಡ್ಬಿಡಬೇಕು ಯಾರೂ ಗ್ರಹಣದ ಸಂದರ್ಭ ಹೊರಗೆ ಬರಬಾರ್ದು ವೈಜ್ಞಾನಿಕವಾಗಿಯೂ ಕೂಡ ಹೌದು ಜ್ಯೋತಿಷ್ಯ ಪ್ರಕಾರದ ಕೂಡವೂ ಹೌದು ಈ ವೈಜ್ಞಾನಿಕತೆ ಮತ್ತು ಜ್ಯೋತಿಷ್ಯಶಾಸ್ತ್ರ ಒಂದೇ ನಾಣ್ಯದ ಎರಡು ಮುಖಗಳು ಗರ್ಭಿಣಿಯರಂತೂ ಮನೆಯೊಳಗೆ ವಿಶ್ರಾಂತಿಯಲ್ಲಿದ್ದರೆ ತುಂಬ ತುಂಬ ಒಳ್ಳೆಯದು ಸೈಂಟಿಫಿಕಲಿ ಕೂಡ ಇದು ಪ್ರೂವ್ ಆಗಿದೆ ಇನ್ನು ಜ್ಯೋತಿಷ್ಯ ಶಾಸ್ತ್ರ ಕೂಡ ಅದನ್ನೇ ಹೇಳ್ತಾ ಇರುವಂಥದ್ದು ಇನ್ನು ಅನಾರೋಗ್ಯ ಅಶಕ್ತರು ಮಕ್ಕಳು ಆಹಾರವನ್ನು ಸೇವಿಸದೇ ಇರಬಾರ್ದು ಆಹಾರವನ್ನು ಸೇವಿಸಬಹುದು ಜ್ಯೋತಿಷ್ಯ ಜ್ಯೋತಿಷ್ಯಶಾಸ್ತ್ರ ಹೇಳುತ್ತೆ ಗ್ರಹಣದ ಸಮಯದಲ್ಲಿ ಅಡುಗೆಯ ಕೆಲಸಗಳನ್ನು ಮಾಡಬಾರ್ದು ಅಂತ ಕೂಡ ಹೇಳ್ತಾರೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ನೋಡಿದ್ವಿ ಹಾಗಾದರೆ ಗ್ರಹಣದ ಸ್ಪರ್ಶ ಕಾಲದ ಸಂದರ್ಭದಲ್ಲಿ ಏನು ಮಾಡಬಾರ್ದು ಗ್ರಹಣ ಸ್ಪರ್ಶಕ್ಕೂ ಮೊದಲು ಏನು ಮಾಡಬೇಕು ಅನ್ನೋದನ್ನು ನೋಡವಿ ಗ್ರಹಣದ ಮೋಕ್ಷದ ನಂತರ ಅಂದರೆ ಗ್ರಹಣ ಬಿಟ್ಟ ನಂತರ ಏನು ಮಾಡಬೇಕು ಅದನ್ನು ಕೂಡ ನೋಡ್ತಾ ಹೋಗೋಣ ಗ್ರಹಣದ ಮೋಕ್ಷದ ನಂತರ ಸ್ನಾನ ಮಾಡಿ ದೇವರಿಗೆ ದೀಪವನ್ನು ಹಚ್ಚಬೇಕು ಅದು ಸೂರ್ಯಗ್ರಹಣ ಆಯಿತು ಚಂದ್ರಗ್ರಹಣ ಆಯಿತು ಮೋಕ್ಷದ ನಂತರ ಈ ರೀತಿ ಮಾಡುವಂತಹದ್ದು ಪದ್ಧತಿ ಮತ್ತೊಮ್ಮೆ ಜ್ಯೋತಿಷ್ಯ ಶಾಸ್ತ್ರ ಅದನ್ನೇ ಹೇಳ್ತಾ ಇದೆ ಬಳಿಕ ವಿಷ್ಣು ಅಥವಾ ಶಿವನ ದರ್ಶನವನ್ನು ಮಾಡಬೇಕು ದೇವಸ್ಥಾನಗಳಿಗೆ ಹೋಗಬೇಕು ಅಲ್ಲೇ ಇರೋದು ವಿಷ್ಣು ಮತ್ತು ಶಿವ ಅಲ್ಲಿ ಹೋಗಿ ದೇವರ ದರ್ಶನವನ್ನು ಮಾಡಬೇಕಾಗುತ್ತೆ ದೇವಾಲಯಗಳಲ್ಲಿ ಅಕ್ಕಿ ಉದ್ದಿನ ಬೇಳೆಯನ್ನು ದಾನ ಕೊಡಬೇಕಂತೆ ದಾನ ಕೊಟ್ಟರೆ ಒಳಿತಾಗುತ್ತೆ ಜೊತೆಗೆ ಯೋಗ ಪ್ರಾಪ್ತಿಯಾಗುತ್ತೆ ಅನ್ನೋದು ಜ್ಯೋತಿಷ್ಯ ಶಾಸ್ತ್ರ ಹೇಳ್ತಾ ಇದೆ ಅನುಕೂಲ ಇದ್ದವರು ಚಂದ್ರ ಬಿಂಬ ದಾನವನ್ನು ಮಾಡಬಹುದು ಮೇಷರಾಶಿಯವರು ಕ್ಷೀರ ಅಕ್ಕಿ ಹಾಲಿನ ದಾನವನ್ನು ಮಾಡಬೇಕು ಅಂತ ಹೇಳ್ತಾರೆ ದುರ್ಗಿ ಕಾಳಿಯ ದರ್ಶನವನ್ನು ಮಾಡಿದರೆ ಒಳ್ಳೆಯದ್ದು ದುರ್ಗಿ ಮತ್ತು ಕಾಳಿಯ ದೇವಸ್ಥಾನಗಳಿಗೆ ಹೋಗಬೇಕು ಅಂತ ಅರ್ಥ ಅಲ್ಲಿ ವಿಶೇಷ ಪೂಜೆಯನ್ನು ಮಾಡಿಸ್ಬೇಕು ಅಂತ ಅರ್ಥ ಚಂಡಿಕಾ ಹೋಮ ಪಾರಾಯಣದಲ್ಲಿ ಭಾಗಿಯಾದರೆ ಅತ್ಯಂತ ಒಳ್ಳೆಯದ್ದು ಅಂಥೇಳಿ ಶಾಸ್ತ್ರ ಹೇಳ್ತಾ ಇದೆ